Hi, hello my beautiful viewers. Welcome back to Bhavishya Blogs. Friends, ivattin blog alli ellu skip maadbedi. Enakke andre ivattu just on the highlight helibirtini ivattin blog alli. Ivattu manalli swalpa tarkari irlila, kaali aagibittittu fridge. ಸೊ ತರಕಾರಿ ಎಲ್ಲ ಇಲ್ಲದೆ ಇರೋ ಟೈಮಲ್ಲಿ ಅನಿವಾರ್ಯ ಇದನ್ನ ಈಗ ನಮ್ಮನೇಲಿ ತರಕಾರಿ ಇಲ್ಲ. ಸೊ ನಾನಿವಾಗ ಬೇಗ ಅಡುಗೆ ಮಾಡಲೇಬೇಕು. ಸೊ ಆ ಥರ ಟೈಮಲ್ಲಿ ಒಂದು ಒಳ್ಳೆ ಸಾಂಬಾರು, ಜೀರಿಗೆ ಮೆಣಸಿನ ಸಾಂಬಾರು ಹಾಗೂ ಈ ವೆದರ್ಗೆ ಚಳಿಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಬೇಗ ಪಟಾಫಟ್ ಅಂತ ಆಗುತ್ತೆ. ಸೊ ಆ ಒಂದು ಸಾಂಬಾರು ನಾನು ಈಗ ಜಸ್ಟ್ ತಾನೇ ಮುಗಿಸ್ದೆ, ಕಂಪ್ಲೀಟ್ ಮಾಡಿದೆ. ಸೊ ಆ ಒಂದು ವಿಡಿಯೋನು ಕೂಡ ಈ ಬ್ಲಾಗಲ್ಲಿ ಮುಂದೆ ನಾನು ಹಾಕಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಅದನ್ನು ನೋಡಿ. ಇವತ್ತಿನ ಬ್ಲಾಗ್ ಜೊತೆ ಆ ಒಂದು ನನ್ನ ಸಾಂಬಾರು ರೆಸಿಪಿನ ನಿಮಗೆ ತೋರಿಸಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಗೆ ನನಗೆ ಸಪೋರ್ಟ್ ಇತ್ತು, ಪರವಾಗಿಲ್ಲ, ನನಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತಿದೆ, ಒಳ್ಳೆ ರಿಯಾಕ್ಷನ್ ಬರ್ತಿದೆ ನಿಮ್ಮ ಕಡೆಯಿಂದ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಆ್ಯಕ್ಚುಲಿ ಸ್ಯಾಟರ್ಡೇ ಇರೋದ್ರಿಂದ ಇವಾಗ ಪೂಜೆ ಮಾಡಬೇಕು ನಾನು, ಫಸ್ಟ್ ಪೂಜೆ ಮಾಡಿಬಿಡ್ತೀನಿ, ಬನ್ನಿ ಪೂಜೆ. ಮುಗಿಸಿ ಇವತ್ತಿನ ಪೂಜೆನ ನಾನು ಹೇಳಿದ್ನಲ್ಲ, ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ತರಕಾರಿ ಅಂತ. ಸೊ ನಾನು ನಾರ್ಮಲಿ ಸ್ವಲ್ಪ ಬೇಕು ಅಂದರೆ ಇಲ್ಲೇನೇ ಸ್ಟಾರ್ ಬಜಾರು ಆ ರೀತಿ ಎಮರ್ಜೆನ್ಸಿಗೆ ತೊಗೋತೀನಿ. ಬಟ್ ಒಂದು 4-5 ಡೇಸು ಇವತ್ತು ಸ್ಟೋರ್ ಮಾಡ್ಕೊಳ್ಳೋ ಥರ ಫ್ರಿಜ್ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಎಲ್ಲ ತಂದು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ನಾನು ಸ್ವಲ್ಪ ದೂರದಲ್ಲಿರೋಂಥ ಮಾರ್ಕೆಟ್ಗೆ ಇವತ್ತು ಬಂದಿದ್ದೆ. ಇಲ್ಲಿ ತುಂಬ ಫ್ರೆಶ್ಶಾಗಿ ತುಂಬ ಚೆನ್ನಾಗಿ ಸಿಗುತ್ತೆ, ಇಂಥ ವೆಜಿಟೇಬಲ್ಸ್ ಇರಲ್ಲ ಅನ್ನೋಂಗಿಲ್ಲ ಈ ಒಂದು ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ಗೆ ಬಂದು ನಾನು ಸ್ವಲ್ಪ ಬೇಕಾಗಿರೋಂಥ ವೆಜಿಟೇಬಲ್ಸ್ನೆಲ್ಲ ತೊಗೊಂಡೆ. ಟೊಮೊಟೊ ರೇಟ್ ನೋಡಿ ನನಗೆ ತುಂಬ ಖುಷಿ ಆಗೋಯಿತು. 30 ರುಪಿಗೆ 2 kg ನೋಡಿ, ಕವರಲ್ಲಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದೊಂದು ಪ್ಯಾಕು 30 ರುಪಿ ಅಷ್ಟೇ, ಎಷ್ಟು ಕಮ್ಮಿ ಕೊಟ್ಟರು ನೋಡಿ. ಹಾಗೆ ಈ ಸೊಪ್ಪು ಹೇಳಬೇಕು, ನಾನು ಈ ಸೊಪ್ಪನ್ನ ತುಂಬ ಚಿಕ್ಕೋಳಿದ್ದಾಗ ನಾನು ಅನ್ಗಾನೆ ಸೊಪ್ಪು ಅಂತ, ಈ ಕೆರೆಗಳ ದಡ ಇರುತ್ತಲ್ಲ ಆ ದಡದಲ್ಲಿ ಈ ಸೊಪ್ಪಿರೋದು, ನಮ್ಮಮ್ಮ ಅಲ್ಲಿಂದ ತೊಗೊಂಬಂದು ಮಾಡೋದನ್ನೇ. ಇವತ್ತು ನನಗೆ ನೆನಪಾಯಿತು ಈ ಸೊಪ್ಪನ್ನ ನೋಡಿ, ನಂಗೆ ಖುಷಿನೇ ಆಗೋಯಿತು. ಇದ್ರದ್ದು ಈ ಅನ್ಗಾನೆ ಸೊಪ್ಪಿಂದು ಬಸ್ಸಾರು ತುಂಬ ಚೆನ್ನಾಗಿ ಬರುತ್ತೆ. ಹುರುಳಿಕಾಳು, ಮೊಳಕೆ ಹುರುಳಿಕಾಳು ಇಲ್ಲ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ ತಕ್ಷಣ ನಾನು ತೊಗೊಂಬಂದು, ತುಂಬ ವರ್ಷಗಳೇ ಆಗುತ್ತೇನೋ ಈ ಸೊಪ್ಪನ್ನ ನೋಡಿ ನಾನು ಆ್ಯಕ್ಚುಲಿ ಇವತ್ತು ನೋಡಿ ಖುಷಿ ಆಯಿತು. ನೋಡಿ ತಂದು ಆಲ್ರೆಡಿ ಎಲ್ಲ ಸೋಸಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಬರ್ತಾ ಭವಿಷ್ಯ ಅವಳು ಸ್ಲಿಪ್ಪರ್ನ ಅಂದರೆ ಅವಳದು ಕ್ರಾಕ್ಸ್ನ ಹಂಗೆ ಗಾಡೀಲಿ ಬರಬೇಕಾದ್ರೆ ಎಲ್ಲೋ ಬಿಟ್ಬಿಟ್ಟಿದ್ದಾಳೆ ಗೊತ್ತಿಲ್ಲ. ಸ್ವಲ್ಪ ದೂರ ಬಂದಮೇಲೆ ಅವಳು ಕಾಲು ನೋಡ್ತೀನಿ, ಸ್ಲಿಪ್ಪರ್ ಇಲ್ಲ. ಸೊ ಹಂಗೆ ಬರ್ತಾನೆ ಅಲ್ಲೇ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡು. ಹಾಗೆ ಆ ಶಾಪಲ್ಲಿ ಈ ರೀತಿ ಟಿಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ನೋಡಿ ಟೋಪಿ, ಇದು ಮ್ಯಾಕ್ಸಲ್ಲಿ ಲಾಸ್ಟ್ ಟೈಮ್ ತೊಗೊಂಬಂದಿದ್ದೀನಿ, 400-300 ಮ್ಯಾಕ್ಸಲ್ಲಿ. ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ತು, 150-100ಗೆಲ್ಲ ಸಿಕ್ತು. ಇದು ನೋಡಿ ಟಿಶರ್ಟ್ಗಳೆಲ್ಲ 150-150 ಟಿಶರ್ಟ್ಸ್ಗಳು ಎಷ್ಟು ಚೆನ್ನಾಗಿದೆ. ಈ ಮ್ಯಾಕ್ಸಲ್ಲಿ 200 ರುಪಿ ಸೇಮ್ ಟಿಶರ್ಟ್ಸ್ ಇರುತ್ತೆ. ಸೊ ಹಾಗೆಯೇ ಪಿಲ್ಲೋ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿದ್ವಿ ಈ ರೀತಿ. ಸೊ ಒಂದು 2 ಪೇರು ನಾನು ಈ ರೀತಿ ಪಿಲ್ಲೋ ಕವರ್ಸು ಕೂಡ ಹಾಗೆ ತೊಗೊಂಡು, ಈ ರೀತಿ ಎಲ್ಲಾದರೂ ಓದೋಕ್ಕೆ ಕಮ್ಮಿಗೆ ಸಿಕ್ಬಿಡುತ್ತೆ ಅಂದರೆ ಎಲ್ಲ ಬಾಚ್ಕೊಂಬರ್ತೀನಿ. ನಾನಂತೂ ಖುಷಿಯಾಗೋಯ್ತು, ಪಿಲ್ಲೋ ಕವರು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಭವಿಷ್ಯಂಗೆ ನಾನಿವತ್ತು ಬೆಳಗ್ಗೆ ಚಳಿ ಇತ್ತು ತುಂಬ, ಸೊ ನಾನು ಸ್ನಾನ ಮಾಡಿದಾಗ ಅವಳಿಗೆ ಮಾಡಿಸಿರ್ಲಿಲ್ಲ ಬಿಸಿಲಲ್ಲಿ ಮಾಡಿಸೋಣ ಅಂತ. ಸೊ ಇವಾಗ ಅವಳಿಗೆ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ ನೋಡಿ ನೀರಲ್ಲಿ. ಅವಳು ಡೈಲಿ ಈ ರೀತಿ ನೀರಲ್ಲಿ, ಅವಳು ಫಿಶ್ಗಳಂತೆ ಇದನ್ನ ಹಿಂಗೆ ಹಿಡ್ಕೊಂಡು ಆಡ್ತಾಳೆ, ದೊಡ್ಡ ಟಬ್ಬಲ್ಲಿ ಕೂರಿಸ್ತಾ ಇದೆ ಡೈಲಿ. ಇವತ್ತು ಈ ಚಿಕ್ಕ ಬಕೆಟಲ್ಲೇ ಕೂರಿಸಿದ್ದೀನಿ ಅವಳನ್ನು. ಸೊ ಈ ರೀತಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬರ್ತಾಳೆ. ಆಯಿತು, ಅವಳು ಸ್ನಾನ ಆಗಿ ಸ್ವಲ್ಪ ಬಿಸಿಲಲ್ಲಿ, ತುಂಬ ಒಳಗಡೆ ಒಂಥರ ಚಳಿ 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 ಇದೆ, ಬಿಸಿಲಲ್ಲೇ ಇರಬೇಕು ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೂ. ಸೊ ಸ್ವಲ್ಪ ಬಿಸಿಲು ಬರ್ತಾ ಇದೆ ಬಾಲ್ಕನಿಲಿ ಕಡೆ, ಬಾಲ್ಕನಿಲಿ ಅವಳು ಬಿಸಿಲಲ್ಲಿ ಸ್ವಲ್ಪ ಕೂರಿಸಿ. ಇದು ನೋಡಿ ನಾನು ಮನಿ ಪ್ಲಾಂಟ, ಈ ರೀತಿ ವೇಸ್ಟ್ ಒಂದು ವಾಟರ್ ಬಾಟಲ್ ಇತ್ತಲ್ಲ ಅದರಲ್ಲಿ ಕಿಟಕಿ ಪೂರ್ತಿ ಮನಿ ಪ್ಲಾಂಟ್ ಬೆಳೆಸೋಣ ಅನ್ನೋ ಪ್ಲಾನಲ್ಲಿ ಹಾಕಿದ್ದೀನಿ. ಭವಿಷ್ಯ ಕೂಡ ರೆಡಿ ಆದಲು ಇವಾಗ. ಹಾಗೆಯೇ ನಮ್ದು ಇವತ್ತು ನಂದು ಇದು ಬರುತ್ತಲ್ಲ ಏನು ಸೆಲ್ಫಿ ಸ್ಟಿಕ್ ಅಲ್ಲ, ಟ್ರೈಪಾಡ್ ಇತ್ತಲ್ಲ ನಂದು ರಿಂಗ್ ಲೈಟು, ಅದು ಸಾಲ್ಡ್ರಿಂಗ್ ಹೋಗಿಬಿಟ್ಟಿತ್ತು. ಸೊ ಅದನ್ನು ಪಕ್ಕದ ಮನೆ ಅಂಕಲೇ
ಸಾಲ್ಡ್ರಿಂಗ್ ಗನ್ಸ್ ಆ್ಯಕ್ಚುಲಿ ಮನೇಲೇ ಇತ್ತು. ನನ್ನ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮಾಡಬೇಕಾದ್ರೆ ಲ್ಯಾಬಲ್ಲಿ ನಮಗೆಲ್ಲ ಈ ಚಾಂಪಿಯನ್ ಸೆಟ್ಸು, ಈ ಟೂಲ್ಸು, ಈ ಸಾಲ್ಡ್ರಿಂಗ್ ಗನ್ಸ್ ಎಲ್ಲ ಬೇಕಾಗುತ್ತಲ್ಲ. ಸೊ ನಾನು ಅವಾಗ ತೊಗೊಂಡಿದ್ದು ಹಾಗೆ ಇಟ್ಕೊಂಡಿದ್ದೆ, ನಾನೇ ಮಾಡೋಣ ಅಂದ್ಕೊಂಡೆ. ಬಟ್ ಅಂಕಲ್ ಎಕ್ಸ್ಪರ್ಟ್ ಇದರಲ್ಲೆಲ್ಲ, ಸೊ ಹಾಗಾಗಿ ಅಂಕಲ್ಗೆ ಕರೆಸಿ ಅದನ್ನು ಸ್ವಲ್ಪ, ಇದು 1 ಮಂತ್ ಆಯಿತು ನೋಡು, 1 ಮಂತಿಂದ ನಾನು ಇದನ್ನು ರಿಂಗ್ ಲೈಟ್ ಯೂಸೇ ಮಾಡ್ತಿರ್ಲಿಲ್ಲ. ಸೊ ಇವತ್ತು ಅದನ್ನು ಕೂಡ ನೋಡಿ, ಫೈನಲಿ ನಂದು ರಿಂಗ್ ಲೈಟ್ ರೆಡಿ ಆಯಿತು. ಸಾಲ್ಡ್ರಿಂಗ್ ಒಳಗೆ ಕಟ್ಟಾಗ್ಬಿಟ್ಟಿತ್ತು ವೈರು. ಸೊ ಇಷ್ಟು ದಿನ ಅದಕ್ಕೆ ಯಾರು ರೀಲ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಸಾಂಬಾರು ಮಾಡಿದೆ ಒಂದು ಈಸಿ ಸಾಂಬಾರು, ಹಾಗೆ ತರಕಾರಿಗಳ್ದು ಇಲ್ಲದೆ ಮಾಡೋದು ಸ್ವಲ್ಪ ಜೀರಿಗೆ ಮೆಣಸಿನ ಸಾಂಬಾರು ಅಂತ. ಸೊ ಇವಾಗ ಅದನ್ನು ಮಾಡಿ ತೋರಿಸ್ತೀನಿ, ಬನ್ನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಈ ಚಳಿಗೆ, ಈ ಕೆಮ್ಮು ಮತ್ತು ನೆಗಡಿ ಏನಾದರೂ ಆದರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ, ಈಗ ಇದನ್ನು ತೋರಿಸ್ತೀನಿ ನಾನು. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ನ ಇಟ್ಕೋತಾ ಇದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡು ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ. ಹಾಗೇನೆ ಆಯಿಲ್ನ ಹಾಕ್ಕೊಳ್ಳೋಣ. ಈ ಒಂದು ಸಾಂಬಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮಾಡ್ತಾನೆ ತೋರಿಸ್ತೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸೇ ಅದಕ್ಕೇನೆ. ಸೊ ಒಂದು ಸ್ವಲ್ಪ ಹತ್ರ ಇಟ್ಕೋತೀನಿ ನೋಡಿ, ನೀಟಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿ ನೋಡಿ, ಎಂಪ್ಟಿ ಪ್ಯಾನ್ಗೆ ನಾನು ಆಯಿಲ್ನ ಹಾಕ್ಕೋತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆಗಳನ್ನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಸೊ ದಟ್ ಹಾಗಾಗಿ ಆಯಿಲ್ ಬಿಸಿಯಾಗಿದೆ. ಈ ಒಂದು ರೆಸಿಪಿಗೆ ತೋರಿಸ್ತೀನಿ ನೋಡಿ ನಿಮಗೆ. ಆನಿಯನ್ ಒಂದು ನಾನು ಚಿಕ್ಕದ ಹಾಕ್ಕೊಂಡಿದ್ದೀನಿ, ನಿಮ್ಮಲ್ಲಿ ದಪ್ಪ ಇತ್ತು ಅಂದರೆ ಹಾಫ್ ಹಾಕ್ಕೊಳ್ಳಿ ಸಾಕು. ಹಾಗೆಯೇ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ. ಇದು ಒಗ್ಗರಣೆಗೆ ಸಪ್ರೇಟ್ ಇಟ್ಕೊಂಡಿರೋದು. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡ್ಬೋದು. ನೋಡಿ ಏನೇನೆಲ್ಲ ಹಾಕೋತಿದ್ದೀನಿ ಅಂತ ಒಂದು ನೀಟಾಗಿ ನೋಡ್ಕೊಳ್ಳಿ. ಆನಿಯನ್ ಹಾಕಿದ್ದೀನಿ ಮತ್ತು ಗಾರ್ಲಿಕ್ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಬೇಕು, ಒಂದಿಗೆ ಹಾಕ್ಬೇಕು. ಎರಡು ಜೀರಿಗೆ ಮತ್ತೆ ಪೆಪ್ಪರು ಅಂದ್ರೆ ಕಾಳುಮೆಣಸು ಮತ್ತೆ ಜೀರಿಗೆ ಇದ್ರಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 1.5 ಸ್ಪೂನ್ ಅಷ್ಟು ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೊಂಡಿದ್ದೀನಿ. ಹಾಗೆ ಇಷ್ಟು ಮೆಣಸನ್ನ ಹಾಕೋತಾ ಇದ್ದೀನಿ. ಇದೇ ಮೈನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಇದು ಸ್ವಲ್ಪ ಉರಿತಾ ಇದೆ ಅಲ್ವಾ. ಇವಾಗ ನೀವು ಈಗ ಇದಕ್ಕೆ ನೀವು ನೆಕ್ಸ್ಟ್ ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಹೌದು, ತೆಂಗಿನಕಾಯಿನೂ ಹುರ್ಕೊಳ್ಳೋ ಅವಶ್ಯಕತೆ ಇದೆಯಾ ನಾನು ಅನ್ನಿಸ್ಬೋದು. ಬಟ್ ತೆಂಗಿನಕಾಯಿನ ಇದರಲ್ಲಿ ಎಣ್ಣೆಯಲ್ಲಿ ಈ ರೀತಿ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹಾಗೆ ಜೊತೆಗೆ ನೀವು 2 ದಿನ ಬೇಕಾದ್ರೆ ಈ ಸಾಂಬಾರ್ನ ಇಟ್ಕೊಂಡು ತಿನ್ಬೋದು. ಅಂದರೆ ಸಾಂಬಾರ್ ಬೇಗ ಕೆಡೋದಿಲ್ಲ. ಕಾಯಿ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಈ ಸಾಂಬಾರ್ ಬೇಗ ಕೆಡುತ್ತೆ ಅಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ತೆಂಗಿನಕಾಯಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಸ್ಟೌವ್ನ ಆಫ್ ಮಾಡಿದೆ, ಇಷ್ಟೇ ಹುರ್ಕೊಳ್ಬೇಕಾಗಿರೋದು. ಅದಕ್ಕೇನೆ ಮಸಾಲ ಖಾರ ರುಬ್ಬೋದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಫ್ರೆಶ್ ಇದ್ರೆ ಹಾಕೊಳ್ಳಿ, ನನ್ನಲ್ಲಿ ಫ್ರಿಜ್ಜಲ್ಲಿ ಇದ್ದಿದ್ದನ್ನು ತೆಗೆದು ಹಾಕ್ತಾ ಇದ್ದೀನಿ, ಫ್ರೆಶ್ ಇರಲಿಲ್ಲ. ಹಾಗೇನೆ ಸ್ವಲ್ಪ ನಾನು ಒಗ್ಗರಣೆಗೂ ಕೂಡ ಕರಿಬೇವಿನ ಸೊಪ್ಪು ಹಾಕೋತೀನಿ. ಅದನ್ನು ಈ ಒಂದು ಮಸಾಲೆಗೆ ಹಾಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿ. ಇವಾಗ ಈ ಮಸಾಲೆನ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ನಾನು ಈ ಒಂದು ಮಸಾಲೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಟರ್ಮರಿಕ್ ಪೌಡರು. ಹಾಗೇನೆ 1 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಅಂದ್ರೆ ಮನೇಲೆ ಮಾಡ್ತೀವಲ್ಲ ನಾವು ಬೇಳೆಕಾಳು ಸಾಂಬಾರ್ ಪೌಡರ್, ಸಾಂಬಾರ್ ಪೌಡರ್ ಮನೇಲಿ ಮಾಡಿಟ್ಕೋತೀವಲ್ಲ ಅದನ್ನ 1 ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದ್ರೂ ಮನೇಲಿ ನೀವು ಮಾಡ್ಕೊಳ್ಳಲ್ಲ ಅಂದ್ರೆ MTR ಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಕೋತಿದ್ದೀನಿ. ಕಡಲೆ ಹಾಕೋದ್ರಿಂದ ಸಾರ್ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಸೊ ಈಗ ಇದಿಷ್ಟು ಮಸಾಲೆನ ನಾನು ರುಬ್ಕೋತೀನಿ. ಈ ಒಂದು ಮಸಾಲೆ ಇವಾಗ ರೆಡಿ ಆಯ್ತಲ್ವಾ, ಇವಾಗ ಒಗ್ಗರಣೆ ಹಾಕೊಳ್ಳೋಣ. ನಾನು ಅವಾಗಲೇ ತಗೊಂಡಿದ್ನಲ್ಲ ಪ್ಯಾನ್ ಹುರ್ಕೊಳ್ಳೋದಕ್ಕೆ, ಅದೇ ಪ್ಯಾನಲ್ಲೇ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ನೋಡಿ. ಇಷ್ಟೇನೆ ತುಂಬ ಸಿಂಪಲ್ ಸಾರು, ಇಷ್ಟೇನೆ ತುಂಬ ಈಸಿ ರೆಸಿಪಿ. ಒಮ್ಮೆ ಟ್ರೈ ಮಾಡಿ,
ಇವಾಗ ಒಗ್ಗರಣೆಗೆ ನಾನು ಹಾಯಿಲ್ನ ಹಾಕೋತೀನಿ. ಹಾಯಿಲ್ ಸ್ವಲ್ಪ ಬಿಸಿ ಆಗಬೇಕು ಅಷ್ಟರಲ್ಲಿ. ಫ್ರೆಂಡ್ಸ್, ನೀವು ನನ್ನ ಒಂದು ಚಾನಲ್ಗೆ ಭವಿಷ್ಯ ಬ್ಲಾಗ್ಸ್ ಅನ್ನೋ ಒಂದು ಚಾನಲ್ಗೂ ಕೂಡ ಹೋಗಿ ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ. ಈಗಿದು ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಒಗ್ಗರಣೆಗೆ ಏನೇನು ಹಾಕೋಬೇಕು ಹೇಳಿ. ನಾರ್ಮಲಿ ನಾವು ಏನು ಹಾಕೋತೀವಿ, ಸಾಸಿವೆ ಹಾಕೋತೀವಿ ಅಲ್ವಾ, ಸ್ವಲ್ಪ ಸಾಸಿವೆ ಹಾಕಿ ಇದು ಚಿಟಬಿಟ ಅನ್ನೋ ಸೌಂಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ತೆಗೆದೆ. ಈ ರೀತಿ ಒಂದು 3 ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೊಂಡ್ರೆ ಒಂಥರ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರು ಹಿಂಗೆ ಹಾಕೋಬಹುದು. ನಾನು ಹಿಂಗೆ ಯೂಸ್ ಮಾಡಲ್ಲ, ಸೊ ದಟ್ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ರೀತಿ ಈ ಬೆಳ್ಳುಳ್ಳಿ ಮೆಣಸು ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಮಸಾಲೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಆಹಾ, ಘಮ ಘಮ ಅಂತಿದೆ. ಅದೇ ಒಂದು ಮಿಕ್ಸಿ ಜಾರಿಗೆ ಈ ರೀತಿ ನೀರನ್ನ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮುಚ್ಚಿ ಮಿಕ್ಸ್ ಮಾಡಿ ಇವಾಗ ನೋಡಿ ಇದನ್ನ ಹಾಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಸಾಂಬಾರ್ ರೆಡಿ ಆಯ್ತು. ಮೇನ್ ಏನ್ ಹೇಳಿ, ಸಾಲ್ಟ್ ಹಾಕಿಲ್ಲ ನಾನು ಇನ್ನು ಲಾಸ್ಟಲ್ಲಿ. ಇವಾಗ ನಾನು ಸಾಲ್ಟ್ನ ಹಾಕೋತೀನಿ. ಸಾಲ್ಟ್ ಹಾಕಿ ಒಂದು ಕುದಿ ಕೂಗಿಸ್ಕೊಂಡ್ರೆ ಈ ಸಾಂಬಾರ್ ರೆಡಿ. ಬಿಸಿ ಬಿಸಿ ಜೀರಿಗೆ ಮತ್ತು ಮೆಣಸಿನ ಸಾಂಬಾರ್ ರೆಡಿ. ಸಾಲ್ಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಸಾಲ್ಟ್ ನೋಡಿ ಹಾಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬಿರ್ತೀವಿ, ಸೊ ಸಾಲ್ಟ್ನ ಸ್ವಲ್ಪ ಕಮ್ಮಿ ಹಾಕಿದ್ರೆ ಈ ಹುಣಸೆ ಹುಳಿದು ಸಾಲ್ಟ್ ಟೇಸ್ಟು ಎರಡಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿ ಬರುತ್ತೆ. ಈ ಸಾರು ಒಂದು ಕುದಿ ಬಂದರೆ ಮಸಾಲೆನ ಫ್ರೈ ಮಾಡಿ ರುಬ್ಕೊಂಡಿರ್ತೀವಲ್ಲ, ಜಾಸ್ತಿ ಕುದಿಸೋ ನೆಸೆಸಿಟಿ ಇರೋದಿಲ್ಲ. ಒಂದು ಕುದಿ ಸಾರು ಬಂದರೆ ರೆಡಿ ಆಗುತ್ತೆ ಸಾಂಬಾರ್. ಕುದಿ ಬರಲಿ, ಇದು ಸಾಂಬಾರ್ ನೋಡಿ ಕುದಿ ಬರ್ತಾ ಇದೆ. ಈ ಸಾಂಬಾರ್ ರೆಡಿ. ಇವಾಗ ಒಂದು ಪ್ಲೇಟ್ ಲಿಡ್ನ ಮುಚ್ಚಿದ್ರೆ ಸಾಂಬಾರ್ ರೆಡಿ. ಬಿಸಿ ಬಿಸಿ ಅನ್ನ ಕೂಡ ಆಗಿದೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ, ಬೇಕಾದ್ರೆ ನಿಮ್ಮಲ್ಲಿ ನಿಪ್ಪಟ್ಟು ಹಪ್ಪಳ ಏನಾದರೂ ಜೊತೆಗೆ ಸಂಡಿಗೆ ಇರತ್ತೆ ಇದ್ರೂ ಕೂಡ ನಡೀತು, ಇರ್ಲಿಲ್ಲರೂ ಹೋಗ್ತೀನಿ. ಆಹಾ, ಸೂಪರ್ ಐತೆ, ನೀವು ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಬಾಯ್ ಬಾಯ್.